ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಟ್ರೂ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಮಾಡುವ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಂಬರ್ ಒನ್, ನಾರ್ತ್ ಕೊರಿಯಾದಲ್ಲಿ ರೂಲ್ಸ್ ಎಷ್ಟು ವಿಚಿತ್ರವಾಗಿ ಇರ್ತವೋ ನಮ್ಮೆಲ್ಲರಿಗೂ ಗೊತ್ತಿರೋದೇ. ನಾರ್ತ್ ಕೊರಿಯಾದಲ್ಲಿ ಒಬ್ಬ ತಾಯಿ ತನ್ನ ಮನೆ ಬೆಂಕಿ ದುರಂತಕ್ಕೆ ಗುರಿಯಾದರೆ ಅವಳು ಧೈರ್ಯ ಮಾಡಿ ಆ ಮನೆಯೊಳಗಡೆ ಹೋಗಿ ತನ್ನ ಇಬ್ಬರು ಮಕ್ಕಳನ್ನು ಕಾಪಾಡಿಕೊಂಡಿದ್ದಾಳೆ. ಅವಳು ಮಾಡಿರುವ ಈ ಕೆಲಸಕ್ಕೆ ಅವಳನ್ನು ಮೆಚ್ಚಲೇಬೇಕು. ಆದರೆ ನಾರ್ತ್ ಕೊರಿಯಾದಲ್ಲಿ ಅವಳಿಗೆ ಜೈಲು ಶಿಕ್ಷೆಯನ್ನು ಹಾಕಿದರು. ಯಾಕೆ ಗೊತ್ತಾ? ಅವಳು ತನ್ನ ಮನೆ ಸುಟ್ಟು ಹೋಗುತ್ತಿರುವಾಗ ಅವಳ ಮನೆಯಲ್ಲಿ ಕಿಮ್ ಪೂರ್ವಿಕರಾದ ಕಿಮ್ ಜಾಂಗ್ ಇನ್, ಕಿಮ್ ಇಲ್ ಸನ್ ಇಬ್ಬರ ಫೋಟೋಸ್ ಆ ಮನೆಯಲ್ಲಿ ಇದ್ದವು. ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇವರ ಇಬ್ಬರ ಫೋಟೋಸ್ ಕಂಪಲ್ಸರಿ ಇರಲೇಬೇಕು ಎನ್ನುವುದು ರೂಲ್. ಆವಾಗವಾಗ ಕೆಲವರು ಇನ್ಸ್ಪೆಕ್ಟರ್ಸ್ ಬಂದು ಆ ಫೋಟೋಸ್ ಮನೆಯಲ್ಲಿ ಇದಾವಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆ ಫೋಟೋಸ್ನ ನಿಜವಾದ ಮನುಷ್ಯರ ಥರನೇ ತುಂಬ ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಒಂದು ವೇಳೆ ಯಾರಾದರೂ ಆ ಫೋಟೋಸ್ನ ಹುಷಾರಾಗಿ ನೋಡಿಕೊಂಡಿಲ್ಲ ಅಂದರೆ ಅಲ್ಲಿ ಅದೊಂದು ದೊಡ್ಡ ಕ್ರೈಮ್ ಮಾಡಿದ ಹಾಗೆ. ಆದರೆ ಆ ಬೆಂಕಿ ದುರಂತದಲ್ಲಿ ಆ ತಾಯಿ ತನ್ನ ಮಕ್ಕಳನ್ನು ಕಾಪಾಡಿಕೊಂಡಿದ್ದಾಳೆ, ಆದರೆ ಅವರಿಬ್ಬರ ಫೋಟೋಸ್ನ ಹೊರಗೆ ತೆಗೆದುಕೊಂಡು ಬಂದಿಲ್ಲ ಅಂತ ಅವಳಿಗೆ ಕಠಿಣ ಜೈಲು ಶಿಕ್ಷೆಯನ್ನು ಹಾಕಿದ್ದಾರೆ. ಈ ಥರ ಏನಾದರೂ ದುರಂತ ನಡೆದಾಗ ಆ ಫೋಟೋಸ್ನ ಕೂಡ ಸೇವ್ ಮಾಡಿದರೆ ಅವರನ್ನು ಅಲ್ಲಿ ನ್ಯಾಷನಲ್ ಹೀರೋಸ್ ಆಗಿ ಗುರುತಿಸ್ತಾರೆ. ಒಂದು ವೇಳೆ ಆ ಫೋಟೋಸ್ನ ಸೇವ್ ಮಾಡಿಲ್ಲ ಅಂದರೆ ಈ ಥರ ಜೈಲು ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತೆ. ಇವಾಗ ಹೇಳಿ, ಈ ಕಿಮ್ ಮಾಮನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಂಬರ್ ಟು, ನಿಮಗೆ ಗೊತ್ತಾ, ಈ ಪ್ರಪಂಚದಲ್ಲಿ ಇರುವ ಒಟ್ಟು ಇಂಟರ್ನೆಟ್ ಅಂದರೆ ಇಮೇಲ್, ಡಾಕ್ಯುಮೆಂಟ್ಸ್, ವಿಡಿಯೋಸ್, ಫೋಟೋಸ್ ಇನ್ನಿತರ ಇವೆಲ್ಲ ಕೂಡಿದರೆ 50 grams ತೂಕವಿರುತ್ತೆ ಅಷ್ಟೇ. ನಾವು ಒಂದು ವಸ್ತುವನ್ನು ತೂಕ ಮಾಡಿ ಅಳತೆ ಮಾಡಬಹುದು, ಆದರೆ ಒಂದು ಇನ್ಫಾರ್ಮೇಷನ್ ಅಥವಾ ಡೇಟಾವನ್ನು ತೂಕ ಇರುತ್ತೆ ಅಂತ ಕಂಡುಹಿಡಿಬೋದು ಎನ್ನುವ ಡೌಟ್ ನಿಮಗೆ ಬರಬಹುದು. ಒಂದು ಡಿವೈಸ್ನಲ್ಲಿ ಡೇಟಾ ಸ್ಟೋರ್ ಆಗಬೇಕು ಅಂದರೆ, ಇಲ್ಲಾಂದರೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಎಲೆಕ್ಟ್ರಾನ್ಸ್ ಅವಶ್ಯಕತೆಯಾಗಿರುತ್ತೆ. ಈ ಎಲೆಕ್ಟ್ರಾನ್ಸ್ ಆಧಾರಿತವಾಗಿ ಈ ಡೇಟಾನ ಲೆಕ್ಕ ಮಾಡಲಾಗಿದೆ. 50 KB ಸೈಜ್ನಲ್ಲಿರುವ ಒಂದು ಮೇಲ್ನಲ್ಲಿ 800 crore ಎಲೆಕ್ಟ್ರಾನ್ಸ್ ಇರ್ತವೆ. ಅಂತಹದ್ದು ಒಟ್ಟು ಇಂಟರ್ನೆಟ್ನಲ್ಲಿ 540 billion trillion ಎಲೆಕ್ಟ್ರಾನ್ಸ್ ಇರಬಹುದಂತೆ. ಸೊ ನಮಗೆ ಎಲೆಕ್ಟ್ರಾನ್ಸ್ ತೂಕ ಗೊತ್ತಿರುವುದರಿಂದ ಒಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ ಅದು ಸುಮಾರಾಗಿ 50 grams ತೂಕವಿರುತ್ತೆ. ಧನ್ಯವಾದಗಳು.